ಇಪ್ಪತ್ತೆಂಟನೇ ವರ್ಷದ ನಮ್ಮ ಪುತ್ತೂರು ಮಾಲೀಕೇಶ್ವರ ದೇವಾಲಯದ ಗೌರವಮಾನದಲ್ಲಿ ನಡೆಸುತ್ತಿರುವ ಹಬ್ಬದ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ನಾವಿಲ್ಲಿ ಉಪಸ್ಥಿತರಿದ್ದೇವೆ. ನಮ್ಮ ಪುತ್ತೂರು ಕೋಟಿಕೆಂಡೆಯ ಕಂಬಳ ಇಪ್ಪತ್ತೆಂಟನೇ ವರ್ಷದ ಕಂಬಳ ಮಾಡಿದ್ದು ಶುಕ್ರವಾರ ಬೆಳಿಗ್ಗೆ 12ನೇ ತಾರೀಕು ಬೆಳಿಗ್ಗೆ ದೇವರ ಆಶೀರ್ವಾದವನ್ನು ಮಾಡುತ್ತಾ ಗಣಹೋಮ ಇತ್ಯಾದಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ 10:00 ಈ ಕಂಬಳದ ಮುಹೂರ್ತ ಹೊರಹಾಕಲಿಕ್ಕಿದೆ. ಈ 28ನೇ ವರ್ಷದ ಕಂಬಳದ ಈ ಇಷ್ಟು ವರ್ಷದ ಒಂದು ಕಾರ್ಯಕ್ರಮ ಏನಂದ್ರೆ ದಿವಂಗತ ಜಯಕುಮಾರ್ ರೈ ಮತ್ತು ಕೋಡಿಯಾಡಿ ಮಣಂತಪೆಟ್ಟು ದಿವಾಕರ್ ರೈ ಅವರ ನೇತೃತ್ವದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಇಲ್ಲಿ ಶಾಸಕರಾಗಿದ್ದ ಸಮಯದಲ್ಲಿ ಈ ಕಂಬಳ ಪ್ರಾರಂಭವಾಯಿತು. 15ನೇ ವರ್ಷದ ನಂತರ ನಮ್ಮ ದಿವಂಗತ ಅಣ್ಣ ಮುತ್ತಪ್ಪ ರೈ ಇದರ ಸಾರಥ್ಯವನ್ನು ವಹಿಸಿಕೊಡುತ್ತಿದ್ದರು. ಕಳೆದ ವರ್ಷ ಮೇ 15ನೇ ತಾರೀಕಿಗೆ ಅವರು ದೈವಾದಿಂದ ಆದರು. ನಮಗೆ ಬಹಳ ಒಂದು ಇದೇನಂದ್ರೆ ಈ ಕಂಬಳದ ಒಂದು ನಮ್ಮ ಇಡೀ ರಾಷ್ಟ್ರಾದ್ಯಂತ ಪುತ್ತೂರು ಕಂಬಳ ಅಂದ್ರೆ ಬಹಳ ಪ್ರಸಿದ್ಧವಾದ ಕಂಬಳ. ಈ ಸಲ ಕಂಬಳ ಒಂದು ಆಗುವುದಿಲ್ಲ ಅಂತ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಒಂದು ಒಕ್ಕಣಿ ಗೋಳಿ ಕಂಬ ಒಂದು ಪ್ರಥಮ ಜನವರಿ 31ಕ್ಕೆ ಆಯಿತು. ಅದರಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಬಂದು ರಾತ್ರಿ ಇಡೀ ಕಂಬ ಮಾಡಿ ಅಂತೇಳಿ ಅವರು ಅನುಮತಿ ಡಿಸಿಯವರ ಅನುಮತಿ ಕೊಟ್ಟರು. ಆ ಕಾರಣದಿಂದ ನಮ್ಮ ಕಂಬಳ ಎಲ್ಲ ಕಡೆ ಕಂಬಳ ಪ್ರಾರಂಭವಾಯಿತು. ಹಾಗೆ ನಮ್ಮ ಪುತ್ತೂರಿನ ಕಂಬಳ ಈ ಸಲ ಮಾಡುವುದಿಲ್ಲ ಅಂತೇಳಿ ನಮ್ಮ ಟೈಮ್ 3ನೇ ವಾರ ಆಯ್ತು. 18, 19, 20 ಈ ಟೈಮ್ ಅಲ್ಲಿ ಕಂಬಳ ಪ್ರಾರಂಭವಾದ್ರು ಈ ಸಲ ಜನವರಿ 30, 31. ಹಾಗೆ ನಾವು ಎಲ್ಲ ಕಡೆ ಅವರು ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಪುತ್ತೂರಿನ ಕಂಬಳ ಇಲ್ವಾ, ಪುತ್ತೂರಿನ ಕಂಬಳ ಇಲ್ವಾ. ನಾವು ಆ ರೀತಿ ನಾವೊಂದು ಮೀಟಿಂಗ್ ಅನ್ನು ಕರೆದು ಕಂಬಳ ಮಾಡಬೇಕಾ ಬೇಡ ಅಂತ ಹೇಳಿದಾಗ ಅವಾಗ ಎಲ್ಲರೂ ಪುತ್ತೂರಿನ ಕಂಬಳ ಮಾಡಲೇಬೇಕು ಅಂತ ಹೇಳಿ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ನಾವೊಂದು ಸಭೆಯನ್ನು ಕರೆದಿದ್ದೆವು. ಆ ಸಭೆಯಲ್ಲಿ ಶಕುಂತಲಾ ಶೆಟ್ಟರು, ಸಂಚಾಲಕರಾದ ಸುಧಾಕರ್ ಶೆಟ್ಟರು ಎಲ್ಲರೂ ಆ ರೀತಿಯಲ್ಲಿ ನಾವು ನಿರ್ಣಯ ಕೈಗೊಂಡು ಈ ಒಂದು ಕಂಬಳವನ್ನು ನಾವು ಮಾಡುವ ನಿರ್ಣಯವನ್ನು ಕೈಗೊಂಡೆವು. ಅದೇ ರೀತಿ ಈ ನಮ್ಮ 12ನೇ ತಾರೀಕಿಗೆ ಬೆಳಿಗ್ಗೆ 10:00 ನಮ್ಮ ಕಂಬಳ ಪ್ರಾರಂಭ ಆಗಲಿದೆ. ನಮ್ಮ ಕಂಬಳಕ್ಕೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಒಂದು ಆಶೀರ್ವಾದವನ್ನು ನಾವು ಕೇಳುತ್ತಾ ಬೆಳಿಗ್ಗೆ 10:00 ನಮ್ಮ ಪುತ್ತೂರು ಮಾಲಿಕೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಕೇಶವಪ್ರಸಾದ್ ಮುಳಿಯ ಇವರ ಮುಖಾಂತರ ನಾವು ಕಂಬಳದ ಒಂದು ಮೂರ್ತ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ತಮ್ಮೂರು ಸಿದ್ದರಾಮಯ್ಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮತ್ತೆ ಎಲ್ಲ ನಮ್ಮ ಎಲ್ಲ ಧರ್ಮದ ಎಲ್ಲ ಜಾತಿಯ ಧರ್ಮದ ಎಲ್ಲ ಮುಖ್ಯಸ್ಥರು ಮತ್ತು ಜಾತಿನ ಗುರುಗಳು ಮಸೀದಿಯ ಮುಖ್ಯಸ್ಥರನ್ನು ಸೇರಿಸಿಕೊಂಡು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ಸಂಜೆ 6 ಗಂಟೆಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಸಚಿವರು ಶಾಸಕರಾದ ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲದೆ ನಮ್ಮದೇ ಪುತ್ತೂರಿನವರೇ ಆದ ನಮ್ಮ ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ, ನಮಗೆ ಅನುಮತಿಯನ್ನು ನೀಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ರಾಜ್ಯ ಸಹಕಾರ ಮಂಡಳ ಬೆಂಗಳೂರು ಮತ್ತು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ನಮ್ಮ ಪುತ್ತೂರಿನ ಶಾಸಕರಾದ ಸಂಜು ಮಠಂದೂರ್ ಅವರು, ಎಸ್ಎಸ್ ಮಲ್ಲಿಕಾರ್ಜುನ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಹರೀಶ್ ಕುಮಾರ್ ಅವರು ಸದಸ್ಯರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಮತ್ತೆ ಪ್ರಕಾಶ್ ಶೆಟ್ಟಿ ಎಂಆರ್ ಜಿ ಗ್ರೂಪ್ ಚೇರ್ಮನ್ ಎಂಆರ್ ಜಿ ಗ್ರೂಪ್ ಇವರು, ಮತ್ತೆ ಕೆಪಿ ಮಲ್ಲಿಕಾರ್ಜುನ ಮ್ಯಾನೇಜಿಂಗ್ ಟ್ರಸ್ಟಿ ನಾಗರ ದೇವಸ್ಥಾನ ಕಾರಂತವರು, ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ರೇಣುಕಾ ಪ್ರಸಾದ್,
ಪ್ರಧಾನ ಕಾರ್ಯದರ್ಶಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಸುಳ್ಯ ಮತ್ತು ಮಾಜಿ ಸಚಿವರಾದ ಯುಟಿ ಖಾದರ್, ಮಾಜಿ ಸಚಿವರಾದ ರಮಣಾತ್ರೈ, ಮಾಜಿ ಸಚಿವರಾದ ಅಭಯ ಚಂದ್ರ ಜೈನ್, ಜೆಆರ್ ಲೋಕು, ಕಿಶೋರ್ ಆಳ್ವ, ಪ್ರಧಾನ ಶೆಟ್ಟಿ, ಉಮೇಶ್ ನಾಡಾಜೆ ಮತ್ತು ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ಕೆವಿ ರಾಜೇಂದ್ರ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದ ಲಕ್ಷ್ಮೀ ಪ್ರಸಾದ್ ಅವರು, ನಮ್ಮ ಪುತ್ತೂರಿನ ಡಿಎಸ್ಪಿ ಆದ ಡಾಕ್ಟರ್ ಗಾಣಪಿ ಕುಮಾರ್ ಅವರು, ಮತ್ತೆ ನಮ್ಮ ವಿಜಯ ಬ್ಯಾಂಕಿನ ಶ್ರೀಮತಿ ಗಾಯತ್ರಿ, ಜನರಲ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು, ಮತ್ತೊಬ್ಬರು ಇನ್ನೋರ್ವ ಅತಿಥಿ ಸತೀಶ್ ರೈ ಉಚ್ಚಾಡಿ ಅಟ್ಲೆಂಟ್ ಜನರಲ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು ಇನ್ನೋರ್ವ ಮುಖ್ಯ ಅತಿಥಿ ವಿದ್ಯಾಧರ್ ಶೆಟ್ಟಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ, ಮತ್ತು ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ವಿಶೇಷ ಆಕರ್ಷಣೆಯಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಇನ್ನೋರ್ವ ಅತಿ ಮುಖ್ಯ ಅತಿಥಿ ಡಾಕ್ಟರ್ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಖ್ಯಾತ ನಿರ್ದೇಶಕರು, ಇನ್ನೋರ್ವ ನಮ್ಮ ತುಳು ಚಲನಚಿತ್ರ ನಟ ಅರವಿಂದ್ ಗೋಳಾರ್ ಅವರು ಭಾಗವಹಿಸಲಿದ್ದಾರೆ. ಅವರಿಗೆ ವಿಶೇಷ ಆಕರ್ಷಿತಾರೆ. ಸನ್ಮಾನಕ್ಕೆ ಶ್ರೀ ಕೊಳಕ್ಕೆ ಇವತ್ತೂರು ಭಾಸ್ಕರಕೋಟೆ ಕಂಬಳ ಕ್ಷೇತ್ರದಿಂದ ಕಂಬಳ ಪ್ರಾರಂಭ ಆಗುವುದರಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರ ತಂದೆ ಕಂಬಳಕ್ಕೆ ಕೋಣಗಟ್ಟಿ, ಈಗ ಅವರು ಪ್ರಸ್ತುತ ಅವರು ಕಟ್ತಾ ಇದ್ದಾರೆ. ಇನ್ನೂರು ಮುಖ್ಯ ಅತಿಥಿ ಸತ್ಯಶಂಕರ್ ಭಟ್, ಆಡಳಿತ ಭಟ್ ಪಾಲವದಾರರು, ಶಂಕರ್ ಪುತ್ತೂರು ಬಿಂದು ಇದರ ಮಾಲಕರು, ಅವರಿಗೆ ಉದ್ಯಮ ಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ, ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ನಿವೃತ್ತ ತಹಸೀಲ್ದಾರ್ ಬಿ ಎಸ್ ಕುಲ ಇವರಿಗೆ ಸಮಾರಂಭ ಸಮಾರಂಭ ಮರು ದಿವಸ ಜೀವಂತರ್ ಜೈನ್ ಅಧ್ಯಕ್ಷರು ನಗರಸಭೆ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಿನ ಸಹಾಯಕ ಆಯುಕ್ತರಾದ ಡಾಕ್ಟರ್ ಯತೀಶ್ ಕುಲಾಲ್ ಹಾಗೂ ಆನಂದ ಗೌಡರು, ಗುರಿಯಾರ್ ರಾಧಾಕೃಷ್ಣ ಅಧ್ಯಕ್ಷರು ಭಟ್ಟರ ಸಂಘ, ಲಕ್ಷ್ಮೀನಾರಾಯಣ ಶೆಟ್ಟಿ ಹರಿಯಟ್ಟ ಮಾಜಿ ಅಧ್ಯಕ್ಷರು ಭಟ್ಟರ ಸಂಘ, ಡಾಕ್ಟರ್ ಅಶೋಕ್ ರೈ ತಾಲೂಕು ಆರೋಗ್ಯ ಅಧಿಕಾರಿ ಪುತ್ತೂರು, ಶ್ರೀ ಹರಿಯಟ್ಟ ಟಿಕಪ್ ನಾಯ್ಕ್ ಉದ್ಯಮಿಗಳು ಪುತ್ತೂರು, ಇತರ ಹಲವು ಮುಖ್ಯ ಅತಿಥಿಗಳ ಭಾಗವಹಿಸಿಕೆಯಲ್ಲಿ ಸಮಾರಂಭ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಪುತ್ತೂರಿನ ಜನತೆ ಮತ್ತು ಆಸ್ಪತ್ರೆಯ ಎಲ್ಲ ಜನರಿಗೆ ನಮ್ಮ ಕಮಲ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ಮೀಡಿಯಾದವರಿಗೆ, ಎಲ್ಲರಿಗೂ ನಾವು ನಮ್ಮ ಕಮಲ ಸಮಿತಿಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ.